ಹಲೋ ಫ್ರೆಂಡ್ಸ್, ಇವತ್ತು ಹುಳಿ ಪುಡಿ ಮಾಡೋದು ನೋಡೋಣ. ಬನ್ನಿ, ಸಾಂಬಾರು ಪೌಡರು. ಇದಕ್ಕೆಲ್ಲ ಸಾಮಾನುಗಳೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಮೆಷರ್ಮೆಂಟು. ಅದನ್ನು ನೋಡಿಕೊಂಡು ಒಂದೊಂದೇ ಹುರ್ಕೋಬೇಕು. ಮೆಂತ್ಯನ ಚೆನ್ನಾಗಿ ಒಂದ್ಸಲ ಬಾಣಲಿ ಬಿಸಿ ಆದಮೇಲೆ ಮೆಂತ್ಯ ಹಾಕಿ ಹುರ್ಕೊಂಡ್ರೆ ಪಟಪಟ ಅನ್ನತ್ತೆ. ಒಂದ್ಸಲ ಬಾಣಲಿ ಬಿಸಿ ಆದಮೇಲೆ ಮೀಡಿಯಮ್ ಮಾಡ್ಕೊಂಬಿಡಿ, ಹೈ ಬೇಡ ಫ್ಲೇಮು. ಆಮೇಲೆ ಒಂದೊಂದೇ ಹುರ್ಕೋಬೇಕು. ಮೊದಲು ಮೆಂತ್ಯ, ಆಮೇಲೆ ಉದ್ದಿನ ಬೇಳೆ, ಆಮೇಲೆ ಕಡಲೆಬೇಳೆ, ಬೇರೆ ಬೇರೆಯೇ ಹುರ್ಕೋಬೇಕು. ಎಲ್ಲ ಚಂದ ಮಾಡಿ ಕರೆಕ್ಟ್ ಬ್ರೌನ್ಗಳು ಬರಬೇಕು ಕಲರು. ಓವರ್ ಕೆಂಪು ಆಗಬಾರ್ದು, ಲೈಟಾಗೂ ಇರಬಾರ್ದು. ಆ ಥರ ಒಂದೊಂದೇ ಹುರ್ಕೋಬೇಕು. ಆಮೇಲೆ ಜೀರಿಗೆ ಹುರ್ಕೋಬೇಕು. ಜೀರಿಗೆನೂ ಅಷ್ಟೇ, ಹದ ಬೆಂಕಿಲಿ ಹುರ್ಕೊಳ್ಳಿ, ಚೆನ್ನಾಗಿ ಹೊಗೆ ಬರುತ್ತೆ ಪಟಪಟ ಅಂದ್ಬಿಟ್ಟು, ಆವಾಗ ಅದು ಸಾಕು. ಧನಿಯನೂ ಅಷ್ಟೇ, ಒಳ್ಳೆ ಹೊಗೆ ಬರುತ್ತೆ ಅಷ್ಟು ತನಕ ಹುರ್ಕೋಬೇಕು. ಒಲೆ ಉರಿ ಮಾತ್ರ ಮೀಡಿಯಮ್ ಇಟ್ಕೊಳ್ಳಿ. ಆಮೇಲೆ ಒಂದು ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಗಟ್ಟಿ ಹಿಂಗು ಹಾಕ್ಕೊಂಡು ಅದನ್ನು ಹುರಿದು ತೆಗೆದು ಇಟ್ಕೊಂಡು, ಆಮೇಲೆ ಮೆಣಸಿನ್ಕಾಯಿನ ಹಾಕಿ ಎರಡು ಸಟ್ಟಿಗೆ ಇಟ್ಕೊಂಡು ಹುರಿದ್ರೆ ಈಸಿ ಆಗುತ್ತೆ. ಹುರ್ಕೊಳ್ಳಿ, ಒಂದು 10-15 ನಿಮಿಷ ಹದ ಬೆಂಕಿಲಿ ಹುರಿದು ಒಲೆ ಆಫ್ ಮಾಡಿಬಿಟ್ರೆ ಬಾಣಲಿ ಬಿಸಿಗೆ ಅದು ಒಳ್ಳೆ ಗರಿಗರಿ ಆಗುತ್ತೆ. ಆರಿದ ನಂತರ ಫಸ್ಟ್ ಮೆಣಸಿನ್ಕಾಯಿನ ಒಂದ್ಸಲ ಪುಡಿ ಮಾಡ್ಕೊಳ್ಳಿ, ಆಮೇಲೆ ಮಸಾಲೆ ಸಾಮಾನುಗಳೆಲ್ಲ ಪುಡಿ ಮಾಡ್ಕೊಳ್ಳಿ, ಆಮೇಲೆ ಎರಡನ್ನೂ ಬೆರೆಸಿ ಒಂದ್ಸಲ ತಿರ್ಗಾ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಹುಳಿ. ಇದರಲ್ಲಿ ಹುಳಿ ಮಾಡಿದರೆ ಪುಡಿಯೂ ಹಾಕಿ ಹುಳಿಯೂ ಮಾಡ್ಕೋಬೋದು, ತೆಂಗಿನಕಾಯಿ ಜೊತೆಗೆ ಪುಡಿ ಹಾಕಿ ರುಬ್ಬಿಯೂ ಹುಳಿ ಮಾಡ್ಬೋದು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. Thank you.